ಇಂದು ನಾವು ಒಂದು ಚದುರಾಕಾರವನ್ನು ಅಷ್ಟಭುಜಾಕೃತಿಯಲ್ಲಿ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ನೋಡುವ. ಈ ಕೃತಿಯು 900 ವರ್ಷದ ಹಿಂದಿನದು. ಅಬೂಬಕರ್ ಎಂಬ ಗಣಿತಜ್ಞನು ಇದನ್ನು ಮೊದಲಿಗೆ ಮಾಡಿ ತೋರಿಸಿದನು. ಒಂದು A4ದಿಂದ ಚದುರಾಕಾರ ಕಾಗದವನ್ನು ಕತ್ತರಿಸಿ ಬೇರ್ಪಡಿಸಿ. ಈ ಚದುರಾಕಾರಕ್ಕೆ ಮಧ್ಯದಲ್ಲಿ ಮಡಿಕೆ ಹಾಕಿ. ಇನ್ನೊಮ್ಮೆ ಅಡ್ಡಗೆರೆಗುಂಟ ಮಡಿಕೆ ಹಾಕಿ. ಇಲ್ಲಿ ನಾವು ಮಧ್ಯಬಿಂದುವನ್ನು ಪಡೆಯುವೆವು. ಕೋನ್ ಮಾಪಕದಿಂದ 65 ಅಂಶದ ಗುರುತನ್ನು ಮಾಡಿ. ಅಲ್ಲಿ ಒಂದು ಗೆರೆಯನ್ನು ಹೊಡೆಯಿರಿ. ಈ ಗೆರೆಗುಂಟ ಕಾಗದವನ್ನು ಮಡಿಸಿ. ಇದನ್ನು ಮತ್ತೆ ಮಧ್ಯದಲ್ಲಿ ಮಡಿಕೆ ಹಾಕಿ. ಈಗ ಕಾಗದ ಬಿಚ್ಚಿದಾಗ ಇನ್ನೂ ಒಂದು ರೇಷೆ ದೊರೆಯುವುದು. ಇದು ಮೊದಲಿನ ರೇಷೆಗೆ ಲಂಬಕೋನದ್ದಾಗಿರುವುದು. ಈ ಗೆರೆಯನ್ನು ಕೂಡ ಸರಿಯಾಗಿ ಹೊಡೆಯಿರಿ. ಮೊದಲಿನಂತೆ ಈ ಗೆರೆಗಳ ಗುಂಟ ಮಡಿಕೆ ಹಾಕಿ. ಇದನ್ನೇ ಇನ್ನೊಮ್ಮೆ ಅರ್ಧದಲ್ಲಿ ಮಡಿಸಿ. ಇಲ್ಲಿ ಒಂದು ಮಧ್ಯರೇಷೆ ದೊರೆಯುವುದು. ಅದನ್ನು ಹೊಡೆಯಿರಿ. ಈಗ 9.5 ಸೆಂಟಿಮೀಟರ್ದ ಉದ್ದದ ಒಂದು ರೇಷೆಯನ್ನು ನೀವು ಬರೆಯಿರಿ. ಇದು ಅಷ್ಟಭುಜಾಕೃತಿಯ ಭುಜದ ಉದ್ದದಷ್ಟಿರುವುದು. ಉಳಿದ ಎರಡು ಬದಿಗೆ ಮಡಿಕೆ ಹಾಕಿ. ಈಗ ಮೇಲಿನ ತ್ರಿಕೋನಕ್ಕೆ ಒಂದು ಕಡಿತವನ್ನು ಕತ್ತರಿದಿಂದ ಬೇರ್ಪಡಿಸಿ. ಈ ರೀತಿಯಾಗಿ ಕಾಗದವನ್ನು ಬಿಚ್ಚಿದಾಗ ಎಲ್ಲ ಮಡಿಕೆಗಳು ನಿಮಗೆ ಕಾಣುವವು. ಈ ಮಧ್ಯದಲ್ಲಿ ಚದುರಾಕಾರ ಹಾಗೂ ಇವು ಅದರ ಭುಜಗಳು. ಇದನ್ನು ಸರಿಯಾಗಿ ರಚಿಸಿದಾಗ ಅಷ್ಟಭುಜಾಕೃತಿಯು ದೊರೆಯುವುದು. 13ನೇ ಇಸ್ವಿಯಲ್ಲಿ ಅಬೂಬಕರ್ ಇದನ್ನು ಮಾಡಿ ತೋರಿಸಿದನು. ಈಗ ಚದುರಾಕಾರವನ್ನು ಮಧ್ಯದಲ್ಲಿಟ್ಟು ಉಳಿದ ತುಂಡುಗಳನ್ನು ಮಡಿಸಿದಾಗ ಅಷ್ಟಭುಜಾಕೃತಿ ದೊರೆಯುವುದು. ಇದು 46 ಅಂಶದಷ್ಟು ಇರುತ್ತದೆ. ಈ ತುಂಡುಗಳನ್ನು ಬೇರೆ ರೀತಿಯಿಂದ ರಚಿಸಿ ಮೊದಲಿನಂತೆ ಚದುರಾಕಾರವನ್ನು ಕೂಡ ನೀವು ಮಾಡಬಹುದು. ಇಲ್ಲಿ ಚದುರಿನ ಹಾಗೂ ಅಷ್ಟಭುಜಾಕೃತಿಯ ಕ್ಷೇತ್ರಗಳು ಒಂದೇ ಆಗಿರುವುದು. ಚದುರ್ಭುಜಗಳನ್ನು 21 ಸೆಂಟಿಮೀಟರ್, ಅಷ್ಟಭುಜಾಕೃತಿಯ ಅಳತೆ 21.46, ಅದು 9.5 ಸೆಂಟಿಮೀಟರ್ದಷ್ಟು ಇರುತ್ತದೆ. ಹಾಗಾದರೆ